ಶ್ರೀಮದ್ ಭಗವದ್ಗೀತೆಯ ಉಪನಿಷತ್ತಿನ 14ನೆಯ ಅಧ್ಯಾಯವು ಗುಣತ್ರಯ ವಿಭಾಗ ಯೋಗವು. ಜ್ಞಾನವೋ ಪರಮ ಜ್ಞಾನವೋ ಅದನ್ನೇ ಹೇಳುವೆನು ನಿನಗೀಗ. ಇಂಥ ಜ್ಞಾನವ ಪಡೆದು ಮುಕ್ತರು ಮುನಿಜನ ಲೋಕದ ಹಂಗಿಂದ. ಅಂಥ ಜ್ಞಾನದ ಆಶ್ರಯ ಹಿಡಿದು ನನ್ನ ಪಡೆವರು ಸಾಧಕರು. ಮತ್ತವರು ಹುಟ್ಟುವುದಿಲ್ಲ ಪ್ರಳಯ ಕಾಲದಲ್ಲೂ ಮುಳುಗಲಾರರು. ಹುಟ್ಟುವರೆಲ್ಲ ತಾಯಿಯ ಗರ್ಭದಿ ನಾನು ಅದರಲ್ಲೂ ಚೇತನನು. ಜಡವು ಚಲನೆಯು ಜೊತೆಗೂಡಿದರೆ ಎಲ್ಲ ಭೂತಗಳು ಕಾಣಿಪವು. ಹೇಗೆ ಹುಟ್ಟಲಿ ಜೀವಿಗಳಲ್ಲ ಪ್ರಕೃತಿ ಅದರ ಮೂಲಯೋನಿಯು. ನಾನು ಬೀಜಗಳ ಬಿತ್ತಿ ಸಾಗುವೆ ಹಾಗೆ ಲೋಕಕ್ಕೆ ನಾನು ಕಾರಣ. ಜಡರೂಪದ ಮೂಲ ಪ್ರಕೃತಿಯಲ್ಲಿ ಸತ್ವತಮರಜ ಮೂರು ಗುಣಗಳು. ಅವ್ಯಯಾತ್ಮನು ಇದರ ಬಂಧಿತ ತಿಳಿದುಕೋ ನೀನು ಇದನ್ನು ಪಾರ್ಥ. ಪಾಪರಹಿತನೇ ನೀನು ಕೇಳೋ ಮೂರು ಗುಣಗಳಲ್ಲಿ ಸತ್ವವು ಸಹಜ. ಸುಖ ಜ್ಞಾನ ಸಂಬಂಧದಲ್ಲಿ ಹಿಡಿಯುವುದು ಅದು ನಮ್ಮನು ಪೂರ್ತಿ. ರಾಗಾತ್ಮಕವು ರಜೋಗುಣವು ಜೀವಾತ್ಮನನ್ನು ಬಂಧಿಪುದು. ಅಂಥ ಬಂಧನಕ್ಕೆ ಕರ್ಮ ಕಾರಣ ಇದನೀ ಅರಿತುಕೋ ಪಾರ್ಥ. ಅಜ್ಞಾನದಿ ಹುಟ್ಟಿದ ತಮೋಗುಣವು ದೇಹಾಭಿಮಾನ ಮೋಹಿಪುದು. ಆಲಸ್ಯ ನಿದ್ದೆ ಪ್ರಮಾದದ ಫಲವು ಸೆರೆಗೆ ಸಿಲುಕುವುದು ಜೀವಾತ್ಮವದು. ಒಡಗೂಡುವುದು ಸತ್ವವು ಸುಖದಿ ರಜವಾದರೂ ಕಾಮ್ಯ ಕರ್ಮ. ಇನ್ನು ತಮವೋ ಜ್ಞಾನವ ಕೆಣಕಿ ತೊಡಗಿಸುವುದು ಪ್ರಮಾದದಲ್ಲಿ. ತಮರಜಗಳನ್ನು ಗೆಲುವುದು ಸತ್ವ. ಸತ್ವ ತಮ ಮೇಲೆ ರಜದ ಗೆಲುವು. ಸತ್ವರಜಗಳನ್ನು ತಮವು ಗೆದ್ದು ಗೆಲುವೆಂಬುದೇ ಗುಣವಾಗಿದೆ ಇಲ್ಲಿ. ನಮ್ಮ ದೇಹದ ಅಂತರಂಗದಲ್ಲಿ ಕಾಣುವುದು ದಿವ್ಯದ ಬೆಳಕು. ಜ್ಞಾನದ ಉಗಮ ಅದರ ಗೆಲುವು. ಸತ್ವಗುಣಗಳ ಬೆಳೆಸುವುದು ರಜೋಗುಣವು. ಬೆಳೆಯುತ್ತಾ ಹೋದರೆ ಲೋಭವು ಹೆಚ್ಚಿ ಸ್ವಾರ್ಥಕ್ಕೆ ಗೆಲುವು. ಕರ್ಮ ಕಾರಣದ ಭೋಗವು ಹೆಚ್ಚಿ ರಜೋಗುಣವೆನಿನ ಕಾಡುವುದು. ತಮವು ಹೆಚ್ಚಿದರೆ ಇಂದ್ರಿಯಗಳಲ್ಲಿ ಕತ್ತಲೆ ಕವಿಯುವುದು ಚೇತನಕ್ಕೆ. ಸತ್ಕರ್ಮ ಶಕ್ತಿಯೇ ಹುಡುಗಿ ಉಂಟಾಗುವುದು ವ್ಯರ್ಥನಿದ್ದೆ.
ಸತ್ವಗುಣವೇ ನಿನ್ನಲ್ಲಿ ಬೆಳೆದರೆ ದೊರಕುವುದು ಉತ್ತಮ ಸ್ವರ್ಗ. ಅದರ ಒಡೆತನ ನಿನಗೆ ನಿಶ್ಚಿತ, ಪರಮ ನಿರ್ಮಲವು ಆ ದಿವ್ಯ ತಾಣ. ರಜವು ಬೆಳೆದು ಸಾವು ಬಂದರೆ ಮತ್ತೆ ದೊರಕುವುದು ಮಾನವ ಜನ್ಮ. ತಮವು ಬೆಳೆದಾಗ ಸಾವು ಬಂದರೆ ದೊರಕೀತು ಕ್ರಿಮಿಕೀಟದ ಜನ್ಮ. ಸುಕೃತ ಕರ್ಮದ ಫಲವು ಸಾತ್ವಿಕತೆ, ರಜದಿ ದೊರಕುವುದು ಬರಿ ಲೋಭ. ತಾಮಸರು ಕ್ರಿಮಿಕೀಟಗಳಾಗಿ ಹೋಗುವರು ಅಧೋ ಲೋಕಕ್ಕೆ. ಸತ್ವಗುಣದಲ್ಲಿ ಸಿಗುವುದು ಸುಜ್ಞಾನ, ರಜದಿ ದೊರಕುವುದು ಲೋಭ ಮಾತ್ರ. ತಮದಲ್ಲಿ ಉಂಟು ಮೋಹ ಪ್ರಮಾದ, ನಿನಗೆ ತಿಳಿದಿರಲಿ ಎಲೈ ಪಾರ್ಥ. ಸತ್ವಗುಣದವರು ಪಡೆವರು ಸ್ವರ್ಗ, ರಜಗುಣದವರಿಗೆ ಮಧ್ಯಲೋಕ. ತಾಮಸ ಗುಣಕ್ಕೆ ಅಧೋಲೋಕದಲ್ಲಿ ದೊರೆವುದು ಕ್ರಿಮಿ ಕೀಟದ ಜನ್ಮ. ಗುಣಗಳಲ್ಲದೆ ಬೇರೆ ನಿಹುದು ಗುಣವ ಮೀರಿಹುದು ಆತ್ಮದ ಭಾವ. ಇದನ್ನು ತಿಳಿದವನು ಪಡೆವನು ಪರಮಾತ್ಮದ ಭಾವ, ಇದಕ್ಕಿಲ್ಲ ಸಂಶಯ. ಕಾಯ ಸಂಭವಕ್ಕೆ ಕಾರಣ ತ್ರಿಗುಣವು, ಇದನ್ನು ದಾಟಿದರೆ ಬಾರದು ಜನ್ಮ. ವೃದ್ಧಾಪ್ಯವಿಲ್ಲ ಸಾವು ಇಲ್ಲ, ಪಡೆವನು ಅವನು ಅತಿ ಆನಂದ. ಗುಣಗಳ ಮೀರಿದ ವ್ಯಕ್ತಿಯ ಸ್ಥಿತಿ ಲಕ್ಷಣಗಳು ಹೇಗೆ ಇರುವು? ಮೂರು ಗುಣಗಳ ಮೀರುವಂತಹ ಸಾಧನ ಪಥವ ನೀ ಹೇಳು. ಮೂರು ಗುಣಗಳಿಗೆ ಮೂರು ಕಾರ್ಯಗಳು, ಬೇರೇನು ಬೇಡ ಎನ್ನುವನು. ತೊರೆದರೆ ಮೂರು ಬೇಕು ಎನ್ನುವನು, ಇದೇ ಗುಣಗಳನ್ನು ಮೀರಿದವನ ಗುರುತು. ಯಾರು ಕೇವಲ ಸಾಕ್ಷಿಯಾಗುವರೋ ಗುಣಗಳ ಲೋಭಕ್ಕೆ ಸಿಲುಕದೆ ಹೋಗಿ ಗುಣ ಪ್ರವರ್ತನ ಅರಿತುಕೊಳ್ಳುವನು, ಅವನು ನಿಲ್ಲುವನು ಸಂಚಲನಗೊಳ್ಳದೆ. ಸುಖ ದುಃಖಗಳನ್ನು ಸಮನೆನ್ನುವನು, ಕಲ್ಲು ಹೊನ್ನುಗಳ ಒಂದೇ ಎನ್ನುವನು. ಪ್ರಿಯ ಅಪ್ರಿಯ ಒಂದೆನ್ನುವ ಧೀರನು, ಸ್ತುತಿ ನಿಂದೆಗಳಿಗೆ ಎಂದೂ ಸಿಲುಕನು. ಮಾನಾಪಮಾನ ಸಮನೆನ್ನುವನು, ಮಿತ್ರ ಶತ್ರುಗಳಲ್ಲಿ ಸಮದೃಷ್ಟಿ. ಕರ್ಮದ ಫಲದಿ ಚಿಂತಿತನಾಗನು, ಅವನು ತ್ರಿಗುಣಗಳ ಮೀರಿ ನಿಲ್ಲುವನು. ಭಕ್ತಿಯೋಗದಲ್ಲಿ ಯಾರು ತೊಡಗುವರೋ ನನ್ನನೆ ನಿರತದಿ ಆರಾಧಿಸುವರು. ಅಂಥವರು ಮೂರು ಗುಣಗಳ ದಾಟಿ ಬ್ರಹ್ಮಸಿದ್ಧಿಗೆ ಯೋಗ್ಯರಾಗುವರು. ನಿತ್ಯನು ಈ ಪರಬ್ರಹ್ಮನು ಶಾಶ್ವತ ಧರ್ಮಕ್ಕೆ ಅಮೃತವೆನಿಸಿ, ಅವಿಭಕ್ತನಾದ ರಸಾನಂದಕ್ಕೆ ನಾನೇ ಅವನಿಗೆ ಆಶ್ರಯ ಕೊಡುವೆ. ಇಲ್ಲಿಗೆ ಬ್ರಹ್ಮವಿದ್ಯೆಯ ಯೋಗಶಾಸ್ತ್ರದ ಶ್ರೀಕೃಷ್ಣಾರ್ಜುನರ ಸಂವಾದದ ಶ್ರೀಮದ್ ಭಗವದ್ಗೀತೋಪನಿಷತ್ತಿನ 14ನೆಯ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗವು ಸಂಪನ್ನವಾಯಿತು.